ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ನಾನ್ ಅರ್ಪಿತಾ ಇದೊಂದು ಅಪರೂಪದಲ್ಲಿ ಅಪರೂಪದ ಘಟನೆ ಅಂತಾನೆ ಹೇಳ್ಬಹುದು ಈಗ ಮನುಷ್ಯರೇ ಮನುಷ್ಯತ್ವವನ್ನ ಮರೆತು ಬಿಡ್ತಾರೆ ಅದರಲ್ಲಿ ಇಲ್ಲೊಂದು ಶ್ವಾನ ಮಾನವೀಯತೆಯನ್ನ ತೋರಿಸ್ತಾ ಇರೋದು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇದೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕ್ಯಾಸಿನಕೆರೆ ಗ್ರಾಮದ ನಿವಾಸಿ ಇಪ್ಪತ್ತೊಂದು ವರ್ಷದ ತಿಪ್ಪೇಶ್ ಅನ್ನೋರು ಕಳೆದ ಗುರುವಾರ ಕ್ಯಾಸಿನಕೆರೆ ಗ್ರಾಮದಿಂದ ಅನವೇರಿ ಗ್ರಾಮಕ್ಕೆ ಸಹೋದರಿಯನ್ನ ಬಸ್ಗೆ ಬಿಟ್ಟು ಬರೋದಕ್ಕೆ ಅಂತ ಹೋಗಿರ್ತಾರೆ ಊರಿಗೆ ವಾಪಸ್ ಆಗುವಾಗ ಕುರುಬರ ವಿಟ್ಲಾಪುರದ ಬಳಿ ಬೈಕ್ಗೆ ನಾಯಿಯೊಂದು ಅಡ್ಡ ಬರುತ್ತೆ ಶ್ವಾನಕ್ಕೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸೋಕೆ ಹೋಗಿ ತಿಪ್ಪೇಶ್ ಅನ್ನೋರು ಅಪಘಾತಕ್ಕೆ ಒಳಗಾಗಿ ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ಆದರೆ ವಿಸ್ಮಯ ಅನ್ನುವಂತೆ ತಿಪ್ಪೇಶ್ ಬೈಕ್ಗೆ ಅಡ್ಡ ಬಂದಿದ್ದ ನಾಯಿ ಮೂರು ದಿನದ ನಂತರ ತಿಪ್ಪೇಶ್ ಮನೆಯನ್ನ ಹುಡುಕಿಕೊಂಡು ಬರುತ್ತೆ ಮೊದಲಿಗೆ ಈ ಶ್ವಾನವನ್ನ ಕಂಡ ಕುಟುಂಬದವರು ಸ್ನೇಹಿತರು ಅದನ್ನು ಓಡಿಸೋಕೆ ಪ್ರಯತ್ನ ಪಡ್ತಾರೆ ಆದರೆ ಯಾರು ಎಷ್ಟೇ ಓಡಿಸೋಕೆ ಯತ್ನಿಸಿದ್ರು ಈ ಶ್ವಾನ ಮಾತ್ರ ಅಲ್ಲೇ ಉಳ್ಕೊಳ್ಳುತ್ತೆ ಅಷ್ಟೇ ಅಲ್ಲ ತಿಪ್ಪೇಶ್ ತಾಯಿ ಸಹೋದರಿ ಮತ್ತು ಆತನ ಸ್ನೇಹಿತರ ಬಳಿ ಹೋಗಿ ಒಂದ್ ರೀತಿಯಲ್ಲಿ ಅವರಿಗೆ ಸಾಂತ್ವನ ಹೇಳೋಕೆ ಪ್ರಯತ್ನ ಪಡುತ್ತೆ ಕೊನೆಗೆ ಕುರುಬರ ವಿಟ್ಲಾಪುರದ ಬಳಿ ನಾಯಿಯ ಮಾಲೀಕರು ಇದಕ್ಕಾಗಿ ಹುಡುಕಾಟವನ್ನ ನಡೆಸ್ತಾ ಇರ್ತಾರೆ ಆಗ ಇವರಿಗೆ ಈ ಶ್ವಾನವನ್ನ ಕಾಪಾಡೋಕೆ ಹೋಗಿ ತಿಪ್ಪೇಶ್ ಮೃತಪಟ್ಟಿರೋದು ದೃಢವಾಗುತ್ತೆ ಹೀಗಾಗಿ ತನ್ನಿಂದ ಜೀವ ಕಳೆದುಕೊಂಡ ಅನ್ನೋ ಕೊರಗಿನಿಂದ ಯುವಕ ತಿಪ್ಪೇಶ್ ಮನೆಯವರಿಗೆ ಈ ಶ್ವಾನ ಇಲ್ಲಿಗೆ ಬಂದು ಸಾಂತ್ವನ ಹೇಳೋಕೆ ಬಯಸ್ತಾ ಇರಬಹುದು ಅನ್ನೋದು ಜನರ ಮಾತು ಇನ್ನೊಂದು ಆಶ್ಚರ್ಯ ಅಂದ್ರೆ ತಿಪ್ಪೇಶ್ ತಾಯಿ ಬಳಿ ಬಂದು ಈ ನಾಯಿ ಆಕೆಗೆ ಅಳದಂತೆ ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡುತ್ತೆ ಜೊತೆಗೆ ಅವರ ಮಗ ಹೇಗೆ ಅಮ್ಮನ ಹತ್ರ ನಡ್ಕೊಳ್ತಾ ಇದ್ರು ಹಾಗೆ ಈ ಶ್ವಾನವು ನಡ್ಕೊಳ್ಳುತ್ತಂತೆ ಮಗನಿಗೆ ಇಷ್ಟಾನೋ ಅದನ್ನೇ ಇದು ಸೇವಿಸುತ್ತೆ ಆತನ ಬೈಕ್ ಬಳಿ ಹೋಗುತ್ತೆ ಸಮಾಧಿ ಬಳಿ ಸುತ್ತಾಡುತ್ತೆ ಮನೆಯವರಿಗೆ ಏನೋ ಹೇಳೋಕೆ ಪ್ರಯತ್ನ ಪಡುತ್ತೆ ಅನ್ನೋದು ಸಂಬಂಧಿಕರ ಮಾತು ಇನ್ನು ತಿಪ್ಪೇಶ್ ಕೆಲ ಸ್ನೇಹಿತರ ಮನೆ ಬಳಿ ಹೋಗಿ ಇಷ್ಟವಾದದನ್ನ ತಿಂದು ಬರುತ್ತಂತೆ ಈ ಶ್ವಾನ ಇದನ್ನೆಲ್ಲಾ ಕಂಡ ಸ್ಥಳೀಯರು ತಿಪ್ಪೇಶ್ ಆತ್ಮವೇ ಈ ಶ್ವಾನದಲ್ಲಿ ಸೇರ್ಕೊಂಡು ಇರಬಹುದು ಅಂತ ಆಶ್ಚರ್ಯವನ್ನ ವ್ಯಕ್ತಪಡಿಸುತ್ತಾರೆ ವಿಷಯ ತಿಳಿತಾ ಇದ್ದಂತೆ ಸುತ್ತಮುತ್ತಲ ಗ್ರಾಮದ ಜನ ಶ್ವಾನವನ್ನ ನೋಡೋದಕ್ಕೆ ಪ್ರತಿದಿನ ಬರ್ತಿದ್ದಾರೆ ಕ್ಷಣ ಕ್ಷಣದ ಮಾಹಿತಿ